ಮುಖ ಬೇರೆ ಕಡೆ ತಿರುಗಿಸಿದಳು. ಯಾಕೆ ಹೀಗೆ ಮಾತನಾಡ್ತೀಯ, ಹುಷಾರಾಗಿದೀಯಾ? ವಾಸು ಎದ್ದು ಮುಂದೆ ಬಂದು ತನ್ನ ಕೈಯನ್ನು ಅವಳ ಹಣೆಯ ಮೇಲಿಟ್ಟ. ರತ್ನ ಬಿರುಸಾಗಿ ಅವನ ಕೈ ಕಿತ್ತು ಹಾಕಿ, ಬಿಡಿ, ನನಗೇನೂ ಸಾಯುವ ರೋಗ ಬಂದಿಲ್ಲ ಎಂದಳು. ಅವಳ ದನಿ ಕಠೋರವಾಗಿತ್ತು. ವಾಸು ಹೆಂಡತಿಯಿಂದ ದೂರ ಸರಿದು ಅವಳನ್ನೇ ದಿಟ್ಟಿಸಿ ನೋಡಿದ. ರತ್ನ ಎಂದಿನಂತೆ ಇರುವ ಹಾಗೆ ತೋರಲಿಲ್ಲ. ಅವಳ ನಡೆ ನುಡಿ ಪ್ರತಿಯೊಂದು ಬದಲಾಯಿಸಿತ್ತು. ಸ್ವಲ್ಪ ಹೊತ್ತು ಮಂಕನಂತೆ ಹೆಂಡತಿಯ ಮುಖವನ್ನೇ ನೋಡುತ್ತಿದ್ದು ಕೊನೆಗೆ ಮಾತು ಬದಲಾಯಿಸಲೆಂದು ಕೇಳಿದ. ಮಲ್ಲಿಗೆ ಹೂವೆಂದರೆ ನಿನಗೆ ಇಷ್ಟ, ತಂದೆ ತಂದಿದ್ದರೂ ಯಾಕೆ ಮುಡಿಯಲಿಲ್ಲ? ರತ್ನಳ ಎದೆಗೆ ಹಾರೆ ನಾಟಿದಂತಾಯಿತು. ಹ್ಞೂ, ಹೀಗೆ ಸಂಜೀವರಾಯರ ಹೆಂಡತಿ ಬಂದಿದ್ದರು, ಅವರಿಗೆ ಮುಡಿಯಲು ಕೊಟ್ಟು ಬಿಟ್ಟೆ. ಒಳ್ಳೆಯದಾಯಿತು, ಹೊಸ ಹೂವು ತಂದಿದ್ದೇನೆ, ಮುಡಿದುಕೊ ಎನ್ನುತ್ತಾ ವಾಸು ಚೀಲಕ್ಕೆ ಕೈ ಹಾಕಿ ಹೂವಿನ ಪೊಟ್ಟಣವನ್ನು ಈಚೆಗೆ ತೆಗೆದ. ರತ್ನ ಬೇಸರಗೊಂಡವಳಂತೆ ನುಡಿದಳು. ಇರಲಿ ಬಿಡಿ, ನೀವು ಊಟ ಮಾಡಿ ಬನ್ನಿ, ನಾಳೆ ಬೆಳಗ್ಗೆ ಮುಡಿದರಾಯಿತು. ರತ್ನ ಮಾತಿಗೆ ಅಲ್ಲಿ ನಿಲ್ಲದೆ ಒಳಗೆ ಹೋದಳು. ವಾಸು ಹೆಂಡತಿಯನ್ನು ಹಿಂಬಾಲಿಸಿದ. ಮೌನದಲ್ಲೇ ಊಟ ಸಾಗಿತು. ವಾಸು ಕೇಳಿದ ಪ್ರಶ್ನೆಗಳಿಗೆಲ್ಲ ರತ್ನ ಮೊಟಕಾಗಿ ಉತ್ತರ ಕೊಡುತ್ತಿದ್ದಳು. ಮಜ್ಜಿಗೆ ಬಡಿಸಲು ರತ್ನ ಬಾಗಿದಾಗ ವಾಸು ಅವಳ ಕೈ ಗಮನಿಸಿ ಕೇಳಿದ. ಬಳೆಗಳು ಏನಾದವು ರತ್ನ? ಕೈ ಬೇರೆ ಎರಡು ಕಡೆ ಗಾಯವಾಗಿದೆ. ಗಂಟಲಿನವರೆಗೆ ಉಕ್ಕಿ ಬಂದ ಸತ್ಯವನ್ನು ರತ್ನ ಪ್ರಯಾಸದಿಂದ ನುಂಗಿ ಹೇಳಿದಳು. ಹಂಡೆಗೆ ನೀರು ತೊಡುವಾಗ ಕಾಲು ಜಾರಿ ಬಿದ್ದೆ, ಬಳೆಗಳೆಲ್ಲ ಒಡೆದು ಹೋದವು. ಏನೇ ಹುಡುಗಿ, ಸರಿಯಾಗಿ ಓಡಾಡಲು ಸಹ ಬರುವುದಿಲ್ಲ, ಎಂತಹ ಹೆಂಗಸಪ್ಪ ಎನ್ನುತ್ತಾ ವಾಸು ಎಂಜಲ ಕೈಯಿಂದಲೇ ಅವಳ ಕೆನ್ನೆ ಚೂಟಿದ. ರತ್ನ ಹನಿಗೂಡಿದ ಕಣ್ಣುಗಳನ್ನು ಅಡಗಿಸಲು ಅವನಿಂದ ದೂರ ಸರಿದು ಹೋದಳು. ವಾಸು ತನ್ನೂಟ ಮುಗಿಸಿ, ನೀನು ಕುಳಿತುಕೋ, ನಾನು ಬಡಿಸುತ್ತೇನೆ ಎಂದ. ನನಗೆ ಊಟ ಸೇರುವುದಿಲ್ಲ, ಸ್ವಲ್ಪ ನಾನೇ ಮಾಡುತ್ತೇನೆ. ಆ ಬೇಡ ಎನ್ನುತ್ತಾ ವಾಸುವಿಗಿಂತಲೂ ಮುಂದಾಗಿ ಹೊರಗೆ ಬಂದಳು. ವಾಸು ರೂಮಿನೊಳಗೆ ಬಂದ. ರತ್ನ ಅವನ ಮುಂದೆ ಎಲೆ ಅಡಿಕೆ ತಟ್ಟೆಯನ್ನು ತಳ್ಳಿ ಹಾಸಿಗೆಯ ಮೇಲೆ ಉರುಳಿ ಗೋಡೆಯ ಕಡೆ ಮುಖ ಮಾಡಿಕೊಂಡು ಕಣ್ಣು ಮುಚ್ಚಿದಳು. ನಾನು ಅವರ ನರಬಳಿ ಕಥೆಯನ್ನ ಶತಮಾನದ ಸಣ್ಣ ಕಥೆಗಳು ಅಂತ ದಿವಾಕರ್ ಸಂಪಾದಿಸಿರುವ ಒಂದು ಕನ್ನಡದ ಬೆಸ್ಟ್ 100 ಸ್ಟೋರಿಯಲ್ಲಿ ಅದು ಕೂಡ ಒಂದಿತ್ತು. ನಾನು ಅದನ್ನ ಓದಿದ್ದೆ. ಓದಿದ ದಿನ ತುಂಬಾ ನಾನು ಡಿಸ್ಟರ್ಬ್ ಆಗಿದೆ. ಅಷ್ಟು ತೀರ ಕಾಡುವಂತಹ ಕತೆ. ಆ ಕತೆ ಸಂಗಮೇಶ್ ಓದ್ಬೇಕಂದ್ರೆ ಕೇಳಿಸ್ಕೊಂಡಿರ್ತೀರಾ? ಒಂದು ಸಣ್ಣ ಒಂಥರ ಫ್ಲಾಶ್ ಬ್ಯಾಕ್ ತರ ಹೇಳ್ಬಿಡ್ತೀನಿ. ತುಂಬಾ ಇಷ್ಟಪಡೋ, ತುಂಬಾ ಪ್ರೀತಿ ಮಾಡೋ ಒಬ್ಬ ಗಂಡ, ಮತ್ತೆ ಅವನ ಜೊತೆ ಇರೋ ಅಷ್ಟೇ ಪ್ರೀತಿ ಮಾಡುವಂತ ಹೆಂಡತಿ. ಅವರಿಬ್ರು ಒಂದು ತುಂಬಾ ಏನಂತಾರೆ, ರಿಮೋಟ್ ಪ್ಲೇಸ್ ಅಲ್ಲಿ ಒಂಟಿ ಮನೆಯಲ್ಲಿ ಇರ್ತಾರೆ. ಆ ಒಂಟಿ ಮನೆಯಲ್ಲಿ ಆ ಗಂಡ ಇಲ್ಲದ ಸಮಯದಲ್ಲಿ ಹೆಂಡತಿ ಮೇಲೆ ಒಂದು ಅತ್ಯಾಚಾರ ಆಗಿರುತ್ತೆ. ಗಂಡ ವಾಪಸ್ ಬಂದಾಗ ಆ ಹೆಂಡತಿಗೆ ತುಂಬಾ ದ್ವಂದ್ವ, ತಳಮಳ, ಹೇಳ್ಕೊಳಕ ಆಗದೇ ಇರೋಷ್ಟು ದುಃಖ. ಜೊತೆಗೆ ಗಂಡ ಅಷ್ಟೇ ಪ್ರೀತಿಯ ಮಾತುಗಳನ್ನ ಆಡ್ತಾ, ಅಷ್ಟೇ ಕಿಚ್ಚಾಯಿಸ್ತಾ ಚುಡಾಯಿಸ್ತಾ ಇರ್ತಾನೆ. ಈ ತರ ಒಂದು ಕತೆ ಹೋಗುತ್ತೆ. ಈ ಕತೆಯನ್ನ 4 ಪೇಜು ಸಂಗಮೇಶ್ ಓದರು, ನಾನು ಕೊನೆಯ 1 ಪೇಜ್ 1.5 ಪೇಜ್ ಇದೆ, ಅದು ಓದ್ತೀನಿ. ತುಂಬಾ ನನಗೆ ಕಾಡಿದಂತ ಇದು, ಈಗೂ ನನಗೆ ಅದು ಓದಕ್ಕೆ ಕಷ್ಟ ಆಗ್ಬಾರ್ದು, ಬಟ್ ಅಷ್ಟು ಕಾಡುವಂತಹ ಕತೆ. ಆ ಕೊನೆ 1.5 ಪೇಜ್ ಅಂತೂ ತುಂಬಾ ಅದ್ಭುತವಾದ ನರೇಷನ್ ಇದೆ, ನನಗೆ ಇಷ್ಟವಾದ ಕತೆ. ಹಾಗಾಗಿ ಈ ಕತೆನ ಓದ್ತೀನಿ, ಆನಂತರ ಇನ್ನೊಂದೊಬ್ಬರನ್ನ ಮಾತಾಡಿಸಿ ಅಥವಾ ನಯಾಜವ್ನ ಮಾತಾಡಿಸಿ ನಾವೀಗ ಒಂದು ಈ ಕತೆಯ ಕೊನೆಯ 1.5 ಪೇಜ್. ಹೆರಿಗೆಯ ದಿನ ಸಮೀಪಿಸಿದಂತೆ ರತ್ನಾಳದು ಕೂಡ ಹೆಚ್ಚಾಯಿತು. ಕೇಳಿದ ಪ್ರಶ್ನೆಗೆ ಮಾತ್ರ ಅವಳಿಂದ ಉತ್ತರ ಬರುತ್ತಿತ್ತು. ಮಗು ಗಂಡನ ಹಾಗಿದ್ದರೆ ಹೃದಯದ ಮೇಲಿನ ಬೆಟ್ಟ ಉರುಳಿದಷ್ಟು ಅಗುರುಳು ಆಗುತ್ತದೆ. ವಾಸುವಿನದೇ ಜೇನಿನ ಬಣ್ಣದ ಕಣ್ಣು, ಕೆಂಚು ಕೂದಲು, ತಿಳಿಯಾದ ಮೈಬಣ್ಣ. ಮಗು ಗಂಡನ ಹಾಗಿರಲು ಸಾಧ್ಯವೇ ಇಲ್ಲ, ಮಗು ಅವರಾಗಿದ್ದರೆ ತಾನೆ. ಕಪ್ಪು ಕಣ್ಣು, ಕಪ್ಪು ಕೂದಲು, ಕಪ್ಪು ಬಣ್ಣದ ಮಗು ಅವಳಿಗೆ ಅಸ್ಪಷ್ಟವಾಗಿ ಗೋಚರಿಸಿತು. ರತ್ನ ಭೀತಿಯಿಂದ ನಡುಗಿ ಕಣ್ಣು ಮುಚ್ಚಿಕೊಂಡಳು. ಪ್ರಸವ ವೇದನೆಗಿಂತಲೂ ರತ್ನಳಿಗೆ ಮನೋವೇದನೆಯೇ ಹೆಚ್ಚು ಯಾತನಮಯವಾಗಿತ್ತು. ಅಂತಹ ವಿಷಮ ಪರಿಸ್ಥಿತಿಯಲ್ಲೂ ರತ್ನ ಪರೀಕ್ಷಿಕಳಂತೆ ಡಾಕ್ಟರು ನರ್ಸ್ಗಳ ಮುಖವನ್ನು ಪರೀಕ್ಷಿಸುತ್ತಿದ್ದಳು. ಪ್ರತಿಯೊಬ್ಬರೂ ಕುಹಕದಿಂದ ಅವಳ ಕಡೆ ನೋಡುತ್ತಿರುವಂತೆ ಭಾಸವಾಯಿತು. ನರ್ಸೊಬ್ಬಳು ಸಹೋದ್ಯೋಗಿಯೊಡನೆ ಏನನ್ನೋ ಬಿಸುಗುಟ್ಟಿದಳು. ಇಬ್ಬರು ನಕ್ಕರು. ರತ್ನ ಅವರನ್ನೇ ದುರುಬಿಟ್ಟಿ ನೋಡಿದಳು. ಏನು ಹೇಳಿರಬಹುದು? ಇಬ್ಬರು ತನ್ನನ್ನು ನೋಡಿ ನಕ್ಕಿರಬೇಕು, ಏನು ಪುಸಿಗುಟ್ಟಿರಬಹುದು? ಈಕೆ ಪತಿತೆ, ಈಕೆ ಪತಿತೆ,
ಈಗ ಇವಳಿಗೆ ಹುಟ್ಟಲಿರುವ ಮಗು ಇವಳದಲ್ಲ, ಈಕೆಗೆ ಯಾರೊಬ್ಬನಿಂದಲೋ ಜನಿಸುತ್ತದು. ಏನ್ರಿ ರತ್ನಮ್ಮ, ಮಗು ನಿಮ್ಮ ಹಾಗೂ ಇಲ್ಲ, ನಿಮ್ಮ ಯಜಮಾನರ ಹಾಗೂ ಇಲ್ಲ, ಯಾರ ಹಾಗಿದೆ ಎಂದು ನೆರಮನೆಯ ಪಾರ್ವತಮ್ಮ ಕೇಳಿದರೆ, ಹೆರಿಗೆ ಕೊಟ್ಟಿದೆಯ ಪ್ರತಿಯೊಂದು ವಸ್ತುವು ಅವಳನ್ನು ನೋಡಿ ಅಣಕಿಸಿ ನಗ್ಗಂತೆ ಭಾಸವಾಯಿತು. ರತ್ನ ಚಿಟ್ಟನೆ ಚೀರಿದಳು. ಅವಳಿಗೆ ಎಚ್ಚರವಾದಾಗ ನೋವಿರಲಿಲ್ಲ, ಸುತ್ತಲೂ ಭೀಕರ ಮೌನ ಕವಿದಿತ್ತು. ರತ್ನ ಕಿಟಕಿಯ ಕಡೆ ನೋಡಿದಳು. ಆಕಾಶದಲ್ಲಿ ಅಸಂಖ್ಯ ತಾರೆಗಳು ಮಿನುಗುತ್ತಿದ್ದವು. ಹಾಗಾದರೆ ಮಗು ಹುಟ್ಟಿ ಅನೇಕ ಗಂಟೆಗಳಾಗಿವೆ. ನಾಳೆ ತನ್ನನ್ನು ತನ್ನ ಮಗುವನ್ನು ನೋಡಲು ಬರುವ ಗಂಡನಿಗೆ ಮುಖ ತೋರಿಸುವುದು ಹೇಗೆ? ಕಣ್ಣೀರಿನಿಂದ ದಿಂಬು ತೊಯ್ದು ಒದ್ದೆ ಆಯ್ತು ಹೊರತು ಸಮಸ್ಯೆ ಬಗೆಹರಿಯಲಿಲ್ಲ. ಬೆಳಗ್ಗೆ 6 ಗಂಟೆ ಹೊತ್ತಿಗೆ ವಾಸು ಥರ್ಮಸ್ ಫ್ಲಾಸ್ಕಿನಲ್ಲಿ ಕಾಫಿ ತೆಗೆದುಕೊಂಡು ಬಂದ. ವಾಸು ಬರುವುದನ್ನು ದೂರದಿಂದಲೇ ಗಮನಿಸಿ ರತ್ನ ಗೋಡೆ ಕಡೆಗೆ ತಿರುಗಿ ಕಣ್ಣು ಮುಚ್ಚಿಕೊಂಡಳು. ಅವಳ ಹೃದಯದ ಬಡಿತ ಜೋರಾಯಿತು. ವಾಸುವಿನ ಪ್ರಶ್ನೆಗಳನ್ನು ಹೇಗೆ ಎದುರಿಸಬೇಕು? ಮಗು ಯಾರದು ಎಂದರೆ ಏನು ಹೇಳಬೇಕು? ವಾಸು ಮಂಚದ ಹತ್ತಿರ ಕುರ್ಚಿ ಜರುಗಿಸಿ ಕುಳಿತ ಸದ್ದು ಕೇಳಿಸಿತು. ರತ್ನ ಮಿಸುಕಾಡಲಿಲ್ಲ. ವಾಸು ಬಗ್ಗೆ ತನ್ನನ್ನೇ ನೋಡುತ್ತಿರಬೇಕು. ಇನ್ನೇನು ಪ್ರಶ್ನೆ ಸಿಡಿಲಿನಂತೆ ಬರಬಹುದು? ಇದೇಕೆ ಸುಮ್ಮನೆ ಕೂತಿದ್ದಾರೆ? ಹೇಗೆ ಪ್ರಾರಂಭಿಸಲಿ ಎಂದು ಯೋಚಿಸುತ್ತಿದ್ದಾರೋ? ರತ್ನ, ವಾಸುವಿನ ಧ್ವನಿ ಕಠೋರವಾಗಿರಲಿಲ್ಲ, ಮೃದುವಾಗಿತ್ತು. ತನ್ನನ್ನು ಕಂಡು ವಾಸುವಿಗೆ ಕನಿಕರವಾಗಿರಬೇಕು, ತನ್ನ ಸ್ಥಿತಿಗೆ ಮರುಗಿ ಕರುಣೆ ತೋರಿಸುತ್ತಿರಬೇಕು. ರತ್ನ ಕಣ್ಣು ಬಿಟ್ಟಳು. ಗಂಡನ ಕಡೆ ನೋಡುವ ಧೈರ್ಯವಿಲ್ಲದೆ ತಾರಸಿಯನ್ನು ನೋಡಲು ತೊಡಗಿದಳು. ರತ್ನ, ಮಗು ವಿಚಾರ ಯೋಚಿಸಬೇಡ, ಅದು 10 ಗಲಾಟೆ ಮಾಡಿ ನನಗೆ ತೊಂದರೆ ಮಾಡಬಹುದೆಂದು ಬೇರೆ ಕಡೆ ತೆಗೆದುಕೊಂಡು ಹೋಗಿದ್ದಾರೆ. ನಿನ್ನ ಸಂಜೆನೆ ನಾನು ಮಗುನ ನೋಡಿದೆ. ಮಗು ಚೆನ್ನಾಗಿ ಆರೋಗ್ಯವಾಗಿದೆ. ಪೈಲ್ವಾನ್ ಹುಟ್ಟಿದಾಗ 8.5 ಪೌಂಡ್ ಇದ್ದ. ಡಾಕ್ಟರು ನಿನ್ನ ನೋಡಲು ಬಿಡಲಿಲ್ಲ. ಹುಷಾರಾಗಿದ್ದೀಯಾ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತೆ. ನಿಮ್ಮ ಮಗು ಹೇಗಾಯಿತು? ಮುಂಚೆ ಆಗುತ್ತಿತ್ತು ಎಂದು ರತ್ನಳಿಗೆ ಹೇಳಬೇಕೆನಿಸಿತು. ಅಷ್ಟರಲ್ಲಿ ನರ್ಸ್ ಮಗುವನ್ನು ಶಾಲಿನಿಂದ ಸುತ್ತಿ ಎತ್ತಿಕೊಂಡು ಬಂದಳು. ಮೃದುವಾಗಿ ಮಗುವನ್ನು ಹಾಸಿಗೆಯ ಮೇಲೆ ಮಲಗಿಸಿದಳು. ಮಗುವಿನ ಕಡೆ ನೋಡಲಂಜಿ ಬೇರೆ ಕಡೆ ತಿರುಗಿದಳು. ನಿನ್ನ ಮಗನ್ನ ನೋಡು ರತ್ನ. ರತ್ನ ಬಲವಂತದಿಂದ ಕತ್ತು ತಿರುಗಿಸಿ ಮಗುವಿನ ಕಡೆ ನೋಡಿದ ಹಾಗೆ ಮಾಡಿ ತಿರುಗಿದಳು. ಅವಳಿಗೆ ಅಸ್ಪಷ್ಟವಾಗಿ ಕಂಡ ಮಗುವಿನ ಚಿತ್ರದಿಂದ ಸಂಶಯ ಉಂಟಾಯಿತು. ಚೈತನ್ಯವನ್ನೆಲ್ಲ ಒಟ್ಟುಗೂಡಿಸಿ ಮತ್ತೊಮ್ಮೆ ತಿರುಗಿ ನೋಡಿದಳು. ಜೇನಿನ ಬಣ್ಣದ ಕಣ್ಣು, ಕೆಂಚು ಕೂದಳು, ತಿಳಿ ಬಣ್ಣ, ವಾಸುವಿಗಿದ್ದಂತೆಯೇ ಬಲಗೆನ್ನೆಯ ಮೇಲೆ ಕಪ್ಪು ಮಚ್ಚೆ. ದೇಹದಲ್ಲಿದ್ದ ರಕ್ತವೆಲ್ಲ ಹೃದಯಕ್ಕೆ ಒಟ್ಟಿಗೆ ಉಕ್ಕಿ ಬಂತು. ರತ್ನ ಉಚ್ಚಿಯಂತೆ ಮುಂದೆ ಬಾಗಿ 2 ಕೈಗಳಿಂದಲೂ ಮಗುವನ್ನು ಎತ್ತಿ ತನ್ನೆಡೆಗೆ ಒತ್ತಿಕೊಂಡಳು. ಅವಳ ಮುಗಿ ಪುಷ್ಟಿಯಿಂದ ಅದು ಕೈಕಾಲು ಬಡಿಯುತ್ತಾ ಕಿರುಚಾಡತೊಡಗಿತು. ಇದ್ಯಾವುದರ ಪರಿವೆಯೂ ಇಲ್ಲದ ರತ್ನ ಮಗುವಿನ 2 ದಿನದ ಎಳೆಯ ದೇಹವನ್ನು ಪುಡಿ ಪುಡಿ ಮಾಡುವಂತೆ ಹಿಡಿದು ಮುತ್ತಿರುತ್ತಾ, ಮಗು ನಮ್ಮದೇ, ನಮ್ಮ ಮಗು ಎಂದಳು. ಅವಳ ಧ್ವನಿ ಕ್ಷೀಣವಾಗುತ್ತಾ ಬಂದು ಕೊನೆಯ ಮಾತು ಗಂಟಲಿನಲ್ಲಿಯೇ ಉಳಿಯಿತು. ಅವಳ ಬಿಗಿಮುಷ್ಟಿ ಸಡಿಲವಾಗಿ ಮಗು ಅವಳ ತೊಡೆಯ ಮೇಲಿದ್ದ ಉರುಳಿ ಹಾಸಿಗೆ ಮೇಲೆ ಬಿತ್ತು. ರತ್ನ ನಿಧಾನಕವಾಗಿ ಹಿಂದಕ್ಕುರಗಿದಳು. ನರ್ಸ್ ಓಡಿ ಬಂದು ಮಗುವನ್ನು ಎತ್ತಿಕೊಂಡು ಸಮಾಧಾನ ಮಾಡತೊಡಗಿದಳು. ವಾಸು ಗಾಬರಿಂದ ರತ್ನ ಎಂದು ಕೂಗತೊಡಗಿದ. ರತ್ನ ಮಾತನಾಡಲು ಪ್ರಯತ್ನಿಸಿದಳು, ಆದರೆ ಯಾವ ಶಬ್ದವೂ ಹೊರಗೆ ಬರಲಿಲ್ಲ. ತುಟಿಗಳು ಚಲಿಸಿದವು. ರತ್ನ ಪ್ರೀತಿಯಿಂದ ವಾಸುವಿನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಮರಣ ಸಂಕಟದ ಛಾಯೆ ಇದ್ದರೂ ತುಟಿ ನಗುತ್ತಿತ್ತು. ಮುಖದಲ್ಲಿ ತೃಪ್ತಿ, ಸಮಾಧಾನ, ಶಾಂತಿ ನೆಲೆಸಿತ್ತು. ರತ್ನ ತನ್ನ ಕೈ ವಾಸುವಿನ ಕೈಲಿಟ್ಟು ಪ್ರಯಾಸದಿಂದ ಬಿಸುಗುಟ್ಟಿದಳು. ನಮ್ಮ ಮಗು. ಅವಳ ಕಣ್ಣಿನಿಂದ ಒಂದು ಹನಿ ಕೆನ್ನೆಯ ಮೇಲೆ ಉರುಳಿತು. ವಾಸುವನನ್ನು ನೋಡುತ್ತಿದ್ದಂತೆಯೇ ಅವಳ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು. ಇದು ತ್ರಿವೇಣಿಯವರು ಬರೆದ ನರಬಳಿ ಕಥೆಯ ಕಡೆಯ 1.5 ಪುಟ. ನಾನು ಓದಿದ ಸಮಯದಲ್ಲಿ ಎಷ್ಟು ಡಿಸ್ಟರ್ಬ್ ಆಗಿದೆ ಅಂತ ಹೇಳೋದು ತುಂಬಾ ಕಷ್ಟ. ಈಗಲೂ ಕೂಡ ಅದು ಓದಿದ್ರೆ ನನಗೆ ಫಸ್ಟ್ ಟೈಮ್ ಓದಿದಾಗ ಒಂದು ಏನ್ ನೆನಪುಗಳಿತ್ತು ಚಿತ್ರಗಳು ನನಗೆ ಈಗಲೂ ಇದಾಗುತ್ತೆ. ನಾನು ಈಗಲೂ ಒಂದೊಂದ್ಸರಿ ನಡುಕ ಆಗುತ್ತೆ ಇದನ್ನೇನಾದ್ರು ಓದ್ಬೇಕಂದ್ರೆ. ತುಂಬಾ ಹಾಂಟಿಂಗ್ ಆಗಿದೆ, ತುಂಬಾ ಡಿಸ್ಟರ್ಬಿಂಗ್.